ಸ್ವಾಮಿ ಅವರು ಒಂದು ಆರೋಪವನ್ನು ಮಾಡಿ ಗೌರ್ನರಿಗೆ ಒಂದು ಲೆಟರ್ನ ಕೊಟ್ಟು ಬಂದಿರ್ತಾರೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕುಟುಂಬ ಅವರ ಟ್ರಸ್ಟ್ ಇವತ್ತು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತೇಳಿ ಇಡೀ ಭಾರತಕ್ಕೆ ಮತ್ತು ಏಷ್ಯಾ ಖಂಡಕ್ಕೂ ಗೊತ್ತಿದೆ. ಇವತ್ತು ಗುಲ್ಬರ್ಗದಲ್ಲಿ ನೂರಾರು ಎಕರೆಯಲ್ಲಿ ಒಂದು ಬೌದ್ಧ ಸ್ತೂಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಅನುಯಾಯಿಯಾಗಿ ಇವತ್ತು ಬುದ್ಧನ ಸ್ತೂಪವನ್ನು ಇವತ್ತು ಗುಲ್ಬರ್ಗದಲ್ಲಿ ದೊಡ್ಡ ಒಂದು ಇತಿಹಾಸವುಳ್ಳಂಥ ಬುದ್ಧ ಸ್ತೂಪವನ್ನು ಮಾಡಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿ ಅದೇನು ಸಿ ಎ ನಿವೇಶನವನ್ನು ಟ್ರಸ್ಟ್ಗೆ ಪಡೆದಿದ್ದಾರೆ ಅದರ ಬಗ್ಗೆ ಇವತ್ತು ಮಾನ್ಯ ಮಂತ್ರಿಗಳು ಕೈಗಾರಿಕೆಸಿದವರಾದಂಥ ಬಿ ಪಾಟೀಲರು ತಿಳಿಸಿದ್ದಾರೆ. ಕಾರಣ ಆ ಟ್ರಸ್ಟು ಬೆಂಗಳೂರಿನಲ್ಲೂ ಅನೇಕ ಶಿಕ್ಷಣ ಸಂಸ್ಥೆಗಳಿದೆ, ಮತ್ತು ಸಾರ್ವಜನಿಕರಿಗೆ ಮತ್ತು ಹಿಂದುಳಿದ ದಲಿತ ಎಲ್ಲ ವರ್ಗಕ್ಕೂ ಕೂಡ ಎಜುಕೇಷನ್ ಟ್ರಸ್ಟ್ನ ಎಲ್ಲರಿಗೂ ಉಪಯೋಗವಾದ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಕೂಡ ಆ ಟ್ರಸ್ಟ್ನ ಆ ಜಾಗವನ್ನು ಪಡೆದಿದ್ದಾರೆ. ಅದು ಸಾರ್ವಜನಿಕರಿಗೆ ಮತ್ತು ಯೂತ್ಗೆ ಒಂದು ಒಳ್ಳೆ ಒಂದು ಎಜುಕೇಷನ್ ಟ್ರಸ್ಟ್ ಮಾಡೋಂಥ ಅವಕಾಶ ಇದೆ. ಆದರೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಒಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಆರೋಪವನ್ನು ಖಂಡಿಸ್ತೇವೆ. ಮತ್ತು ಅವನೇ ನಾರಾಯಣ ಸ್ವಾಮಿಯವರೇ ಇವತ್ತು ಮೈಸೂರಿನ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 2 ಎಕರೆ ಭೂಮಿನ ಪಡೆದಿದ್ದಾರೆ. ಅದು 16 ವರ್ಷ ಆಗಿದೆ. ಅಲ್ಲಿ ಯಾವುದಕ್ಕೆ ಪಡೆದಿರೋ ಉದ್ದೇಶ ಪಡೆದಿರೋ ಆ ಉದ್ದೇಶನ ಅವ್ರು ನೆರವೇರಿಸಿಲ್ಲ. ಮತ್ತು ಕಾನೂನಾತ್ಮಕವಾಗಿ ಸೆಟ್ ನಿರ್ಮಾಣ ಮಾಡಿಲ್ಲ. ಅದರ ಬಗ್ಗೆ KADB ಅನೇಕ ಬಾರಿ ನೋಟಿಸ್ ಕೊಟ್ಟಿದೆ. ಮತ್ತು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಟೇಟ್ ಇನ್ನೂ ಕೂಡ ನಿರ್ಮಾಣ ಮಾಡದೇ ಯಾವುದೋ ಒಂದು ಸೆಡ್ ಹಾಕಿ ಬಾಡಿಗೆಗೆ ಖಾಲಿ ಇದೆ ಅಂತೇಳಿ ಬಾಡಿಗೆ ಮನೆ ಕಟ್ತಾರೆ ನೋಡಿ. ಬಾಡಿಗೆಗೆ ಬೋರ್ಡ್ ಹಾಕೋಣಂಗೆ ಹಾಕಿ ಬಿಟ್ಟಿದ್ದಾನೆ ಅಷ್ಟೇ. 4 ಹಿಂಪಡೆದು ಕರ್ನಾಟಕ ಸರ್ಕಾರ ಅದನ್ನು 4 ಜನ ನಿಜವಾದ ಶೋಷಣೆ ಒಳಗಾಗುತ್ತೆ. ನಮ್ಮ ದಲಿತ ಸಮಾಜಕ್ಕೆ ಅವಕಾಶ ಮಾಡ್ತಿದ್ರೆ ಯುವಕರಿಗೆ ಉದ್ಯೋಗ ಅವಕಾಶ ಆಗ್ತಿದೆ ಅಂತೇಳಿ ತಿಳಿಸ್ತಾ ಈ ರೀತಿ ಪಾಲ್ ಸ್ಟೇಟ್ ಅಲ್ಲಿಂದಲೇ ಇನ್ನು ಹೌಸಿಂಗ್ ಬೋರ್ಡ್ ಸದಸ್ಯರಾಗಿ, KPCC ಮೆಂಬರಾಗಿ, ಮತ್ತು ರೈಲ್ವೆ ನ್ಯಾಷನಲ್ ಬೋರ್ಡ್ ಚೇರ್ಮನ್ ಆಗಿ, ಫಾರೆಸ್ಟ್ ಚೇರ್ಮನ್ ಆಗಿ ಸಾಕಷ್ಟು ಅಭಿವೃದ್ಧಿಯನ್ನು ಕೊಟ್ಟು ಇವತ್ತು ಒಬ್ಬ ಹಿರಿಯ ರಾಜಕೀಯ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವ್ರ ಬಗ್ಗೆ ಅದೂರವಾಗಿ ಮಾತಾಡ್ತಾರೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮ ಪಂಚಾಯತಿ ಗೆಲ್ಲಬೇಕು ಅಂತ ಹೇಳ್ತೀಯ, ಈ ಎಷ್ಟು ಪಂಚಾಯತಿ ಗೆದ್ದೀಯಪ್ಪ, ಅವರು 4 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ 3 ಬಾರಿ ಸಚಿವರಾಗಿ ಕರ್ನಾಟಕದ ಉದ್ಯೋಗ ಕೂಡ ಕೆಲಸ ಮಾಡ್ತಾರೆ. ಈಗ ನೀನು ಎಷ್ಟು ಕೆಲಸ ಮಾಡಿದ್ದೀಯಾ, ಯಾವ ಚುನಾವಣೆ ಸ್ಪರ್ಧೆ ಮಾಡಿದ್ದೀಯಾ, ಯಾವ ಚುನಾವಣೆ ಗೆದ್ದಿದೆಯಾ, ಮತ್ತು ದಲಿತ ಸಮಾಜ ಅಂತೇಳಿ ಬಾಯಿಗೆ ಹೇಳ್ತೀವಿ. ದಲಿತ ಸಮಾಜದ ಪರ ಶೋಷಣೆಗೆ ಒಳಗಾದಂಥ ಸಮಾಜದ ಪರ ನೀನು ವಿಧಾನ ಪರಿಷತ್ ಸದಸ್ಯರಾಗಿ ಎಲ್ಲಿಗೆ ಭೇಟಿ ಕೊಟ್ಟಿದ್ದೀಯಾ, ಎಲ್ಲೂ ಹೋರಾಟ ಮಾಡಿದ್ದೀಯಾ? ಅದೇ ನೀನು ಹೋರಾಟ ಯಾವ್ದಕ್ಕಿತ್ತು ಅಂದರೆ ನಾನು ದಲಿತ ಇದ್ದೀನಿ, ವಿರೋಧ ಪಕ್ಷ ನಾಯಕರಾದ್ಮೇಲೆ ನನಗೆ ಎಸ್ಕಾಟ್ ಕೊಟ್ಟಿಲ್ಲ, ಪೈಲೈಟ್ ಕೊಟ್ಟಿಲ್ಲ, ಗೆಮ್ಮೆಂಟ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ ಅಂಥೇಳಿ ಜಾತಿಯ ಹೆಸರೇಳಿ ನೀನು ಕಾರನ್ನು ಪಡೆದಂಥ, ಮನೆಯನ್ನು ಪಡೆದಂಥ, ಎಸ್ಕಾಟ್ ಪೈಲಟನ್ನು ಪಡೆದಂಥ ಒಬ್ಬ ಜಾತಿ ಫ್ಲೈಂಗ್ ಕಾರ್ಡನ್ನು ತಗೊಂಡು ಜಾತಿ ಹೆಸರು ಪಡೆದು ನೀವು BJP ಲಾಭ ಮಾಡಿದೀವಿನ 420 ನಾರಾಯಣ ಸ್ವಾಮಿ ನಿನಗೆ ಧಿಕ್ಕರಿಸ್ತಾರೆ. KADB ಲ್ಯಾಂಡ್ನಲ್ಲಿ ಅನೇಕ ಕಾನೂನುಗಳಿವೆ, ಅರ್ಜಿ ಸಲ್ಲಿಸ್ತೇವೆ. ಅರ್ಜಿ ಬಂದ ನಂತರ ಇದು ಸ್ಕ್ರೂಟ್ನಿ ಮಾಡ್ತಾರೆ, ಯಾವ ಟ್ರಸ್ಟು ಯಾವ ಜಮೀನು ಕರೆಕ್ಟಾಗಿದೆ, ಟ್ರಸ್ಟ್ ಕರೆಕ್ಟಾಗಿದೆ ಅಂತೇಳಿ ಅದನ್ನು ಕಾನೂನು ನೋಡ್ತದೆ ಇಲಾಖೆ. ಅದಾದಮೇಲೆ ನಿಮ್ಮನ್ನು ಸಿಂಗಲ್ ವಿಂಡೋ ಮೀಟಿಂಗ್ ಕರೀತಾರೆ. ಸಿಂಗಲ್ ವಿಂಡೋ ಮೀಟಿಂಗ್ ಕರೆದ ಮೇಲೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಕರೆದ ಮೇಲೆ ನೀವು ಎಲಿಜಿಬಲ್ ಇದ್ದೀರಿ ಅಂದಮೇಲೆ ಸರ್ಕಾರ ಅದನ್ನು ಅಲಾಟ್ಮೆಂಟ್ ಮಾಡ್ತದೆ. ಮಾಡಿದ ನಂತರ ಇಷ್ಟು ಇಯರ್ಸ್ದಲ್ಲಿ, ಇಷ್ಟು ವರ್ಷದಲ್ಲಿ ನೀನು ದುಡ್ಡನ್ನು ಕಟ್ಟಬೇಕು, ಇಷ್ಟು ವರ್ಷದಲ್ಲಿ ನೀನು ಸಂಸ್ಥೆ ಕಟ್ಟಬೇಕು, ಇಷ್ಟು ವರ್ಷದಲ್ಲಿ ನೀನು ಬಿಲ್ಡಿಂಗ್ ಕಟ್ಟಬೇಕು, ಉಪಯೋಗ ಮಾಡ್ಕೋಬೇಕು ಅಂತೇಳಿ ರೂಲ್ ಇರ್ತದೆ. ಆದರೆ ಅದು ಕಾನೂನಾತ್ಮಕವಾಗಿ ಆಗ್ತಿದೆ. ನಾರಾಯಣ ಸ್ವಾಮಿ ಅವರು ಕಾನೂನು ಹೋರಾಟವನ್ನು ಮಾಡ್ತೀರಾ? ಕಾನೂನಾತ್ಮಕವಾಗಿ ಖಂಡಿತ ಹೋರಾಟ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವರು, ನಮ್ಮ ಮುಖಂಡರುಗಳು, ನಮ್ಮ ಪಾರ್ಟಿಯೆಲ್ಲ ಸೇರಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಿಮಾನ್ಸ್ ಹಾಸ್ಪಿಟಲ್ ಅಂತ ಡಿಸೈಡ್ ಮಾಡ್ಬೋದು. ಕಾರಣ ಸ್ವಲ್ಪ ಏನೋ ವ್ಯತ್ಯಾಸವಾಗಿ ಮಾತಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಆರೋಗ್ಯವಂತವಾಗಿ ನೋಡ್ಕೊಳ್ಳೋಕ್ಕೆ ಅವರಿಗೆ ಒಂದು ಎಲ್ಲರೂ ಟ್ರೀಟ್ಮೆಂಟ್ ಕೊಡಿಸೋಣ ಬೆಂಗಳೂರು ನಿವಾಸ ಅಂತೇಳಿ ನಾವೆಲ್ಲರೂ ಅದನ್ನೇ ಮಾತಾಡ್ತಿದ್ದೆವು. ಇವಾಗ ಬಿಜೆಪಿ ಯಾವ ನಾಯಕರು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ ಬಗ್ಗೆ ಹೀರಾಕಿ ಇವನು ಓಸದ್ದು ಚಡ್ಡಿ ಬಗ್ಗೆ ಮಾತಾಡೋದಕ್ಕೆ MLC ಪಡೆದೆ. ಈಗೇನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಬಗ್ಗೆ ಮಾತಾಡಿ ನಾನೇನಾದರೂ ಬೇರೆ ಪಡಿಬೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಮುಟ್ಟಾಳ್ತಾನ ಅದು ಅನಿಲ್ಕಂತ ವಿರೋಧನ ಧರಣಿಯನ್ನು ಹೋರಾಟವನ್ನು ಮಾಡ್ತಾರೆ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.